ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಿರೋ ಈ ಹೊತ್ತಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯ ಹಾಲಿ ಎಂಎಲ್ ಎಗಳು ಯಾರು ಅವರೆಷ್ಟು ಶ್ರೀಮಂತರು ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ ಈ ವಿಡಿಯೋದಲ್ಲಿ ಮೈಸೂರು ಜಿಲ್ಲೆಯ ಹಾಲಿ ಶಾಸಕರು ಯಾರು ಅವರ ಆಸ್ತಿ ಎಷ್ಟು ಎಷ್ಟು ಶಿಕ್ಷಣ ಪಡೆದಿದ್ದಾರೆ ಅನ್ನೋದನ್ನ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕ್ಷೇತ್ರ ಅಂಬರ್ ಇನ್ನೂರ ಹತ್ತು ಪಿರಿಯಾ ಪಟ್ಟಣ ಫ್ರೆಂಡ್ಸ್ ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಮೈಸೂರು ಜಿಲ್ಲೆಯ ಕ್ಷೇತ್ರಗಳು ಶುರುವಾಗೋದು ನಂಬರ್ ಇನ್ನೂರ ಹತ್ತರಿಂದ ಇನ್ನೂರ ಹತ್ತನೇ ಕ್ಷೇತ್ರವೇ ಪಿರಿಯಾ ಪಟ್ಟಣ ಈ ಕ್ಷೇತ್ರವನ್ನ ಸದ್ಯ ಜೆಡಿಎಸ್ನ ಕೆ ಮಹದೇವ ಪ್ರತಿನಿಧಿಸುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ಗೆ ಇವರ ಕುಟುಂಬದ ಬಳಿ ಹದಿನಾರು ಕೋಟಿ ಮೌಲ್ಯದ ಆಸ್ತಿ ಇತ್ತು ಎಸ್ಎಸ್ಎಲ್ಸಿ ಸಿ ಫೇಲ್ ಆಗಿರೋ ಇವರಿಗೀಗ ಅರವತ್ತೆಂಟು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂ ಹನ್ನೊಂದು ಕೆಆರ್ ನಗರ ಇನ್ನೂರ ಹನ್ನೊಂದನೇ ಸೀರಿಯಲ್ ನಂಬರ್ ಈ ಕ್ಷೇತ್ರವನ್ನ ಸದ್ಯ ಜೆ ಸಾರಾ ಮಹೇಶ್ ಪ್ರತಿನಿಧಿಸುತ್ತಿದ್ದಾರೆ ಇವರ ಕುಟುಂಬದ ಬಳಿ ನಲವತ್ ಮೂರು ಕೋಟಿಯ ಆಸ್ತಿ ಇತ್ತು ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೀಗ ಐವತ್ತೇಳು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹನ್ನೆರಡು ಹುಣಸೂರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆದಾಗ ಜೆಡಿಎಸ್ ನಲ್ಲಿದ್ದ ಎಚ್ ವಿಶ್ವನಾಥ್ ಗೆದ್ದಿದ್ರು ಆಮೇಲೆ ಇವರು ಬಿಜೆಪಿ ಸೇರಿದ್ರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು ಆಗ ಕಾಂಗ್ರೆಸ್ನ ಎಚ್ ಪಿ ಮಂಜುನಾಥ್ ಗೆದ್ದು ಶಾಸಕರಾದ್ರು ಇವರ ಬಳಿ ಹದಿನಾಲ್ಕು ಕೋಟಿಯ ಆಸ್ತಿ ಇತ್ತು ಬಿಇ ಪದವಿ ಪಡೆದಿರೋ ಇವರಿಗೆ ಐವತ್ತೈದು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹದಿಮೂರು ಹೆಗ್ಗದೇವನ ಕೋಟೆ ಎಸ್ಟಿ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲಾಗಿರೋ ಈ ಕ್ಷೇತ್ರವನ್ನ ಸದ್ಯ ಕಾಂಗ್ರೆಸ್ನ ಅನಿಲ್ ಕುಮಾರ್ ಅಥವಾ ಅನಿಲ್ ಚಿಕ್ಕಮಾದು ಪ್ರತಿನಿಧಿಸುತ್ತಿದ್ದಾರೆ ಇವರ ಕುಟುಂಬದ ಬಳಿ ಎರಡು ಪಾಯಿಂಟ್ ಆರು ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಇತ್ತು ಎಸ್ಎಸ್ಎಲ್ಸಿ ವರೆಗೆ ಓದಿರೋ ಇವರಿಗೀಗ ಮೂವತ್ನಾಲ್ಕು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹದಿನಾಲ್ಕು ನಂಜನಗೂಡು ಎಸ್ಸಿ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಾಗಿರೋ ಈ ಕ್ಷೇತ್ರ but no ಸದ್ಯ ಬಿಜೆಪಿಯ ಬಿ ಹರ್ಷವರ್ಧನ್ ಪ್ರತಿನಿಧಿಸುತ್ತಿದ್ದಾರೆ ಇವರ ಹತ್ರ ಬರೀ ಹದಿನಾರು ಲಕ್ಷ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು ಬಿಇ ಪದವಿ ಪಡೆದಿರೋ ಇವರಿಗೀಗ ನಲವತ್ತಾರು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹದಿನೈದು ಚಾಮುಂಡೇಶ್ವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸಿದ್ದ ಜೆಡಿಎಸ್ನ ಜಿಟಿ ದೇವೇಗೌಡ ಸದ್ಯ ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ ಎಂಥ ಜಿಟಿಡಿ ಬಳಿ ಹದಿನಾರು ಕೋಟಿಯ ಆಸ್ತಿ ಇತ್ತು ಎಂಟನೇ ತರಗತಿ ಓದಿರೋ ಇವರಿಗೆ ಎಪ್ಪತ್ಮೂರು ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರವನ್ನ ಸದ್ಯ ಬಿಜೆಪಿಯ ಎಸ್ ಎ ರಾಮದಾಸ್ ಪ್ರತಿನಿಧಿಸುತ್ತಿದ್ದಾರೆ ಇವರ ಬಳಿ ಮೂವತ್ತೊಂಬತ್ತು ಲಕ್ಷ ಮೌಲ್ಯದ ಆಸ್ತಿ ಇತ್ತು ಬಿಎ ಪದವಿ ಪಡೆದಿರೋ ಇವರಿಗೀಗ ಅರವತ್ತೈದು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹದಿನೇಳು ಚಾಮರಾಜ ಈ ಕ್ಷೇತ್ರವನ್ನ ಸದ್ಯ ಬಿಜೆಪಿಯ ಎಲ್ ನಾಗೇಂದ್ರ ಪ್ರತಿನಿಧಿಸುತ್ತಿದ್ದಾರೆ ಇವರ ಬಳಿ ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಇತ್ತು ಒಂಬತ್ತನೇ ತರಗತಿವರೆಗೆ ಓದಿರೋ ಇವರಿಗೆ ಐವತ್ತೆಂಟು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹದಿನೆಂಟು ನರಸಿಂಹರಾಜ ಈ ಕ್ಷೇತ್ರವನ್ನ ಸದ್ಯ ಕಾಂಗ್ರೆಸ್ನ ತನ್ವೀರ್ ಸೇಠ್ ಪ್ರತಿನಿಧಿಸುತ್ತಿದ್ದಾರೆ ಇವರ ಬಳಿ ಹತ್ತು ಕೋಟಿ ಮೌಲ್ಯದ ಆಸ್ತಿ ಇತ್ತು ಬಿಬಿಎಂ ಪದವಿ ಪಡೆದಿರೋ ಇವರಿಗೀಗ ಐವತ್ತೈದು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಹತ್ತೊಂಬತ್ತು ವರುಣ ಈ ಕ್ಷೇತ್ರವನ್ನ ಸದ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಬಳಿ ಇಪ್ಪತ್ತ್ ಮೂರು ಕೋಟಿ ಮೌಲ್ಯದ ಆಸ್ತಿ ಇತ್ತು ಎಂಬಿಬಿಎಸ್ ಮತ್ತು ಎಂಡಿ ಓದಿರೋ ಇವರಿಗೀಗ ನಲವತ್ತೆರಡು ವರ್ಷ ವಯಸ್ಸು ಕ್ಷೇತ್ರ ನಂಬರ್ ಇನ್ನೂರ ಇಪ್ಪತ್ತು ಟಿ ನರಸೀಪುರ ಎಸ್ಸಿ ಮೈಸೂರು ಜಿಲ್ಲೆಯ ಕೊನೆ ಕ್ಷೇತ್ರವಾದ ಟಿ ನರಸೀಪುರ ಎಸ್ಸಿ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಈ ಕ್ಷೇತ್ರವನ್ನ ಸದ್ಯ ಜೆಡಿಎಸ್ನ ಅಶ್ವಿನ್ ಕುಮಾರ್ ಎಂ ಪ್ರತಿನಿಧಿಸುತ್ತಿದ್ದಾರೆ ಇವರ ಬಳಿ ಎಂಬತ್ತೆಂಟು ಲಕ್ಷ ಮೌಲ್ಯದ ಆಸ್ತಿ ಇತ್ತು ಎಂಟೆಕ್ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ ನಲವತ್ತೊಂದು ವರ್ಷ ವಯಸ್ಸು ಹೀಗೆ ಮೈಸೂರು ಜಿಲ್ಲೆಯಲ್ಲಿ ಬರುವ ಒಟ್ಟು ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಜೆಡಿಎಸ್ ಎಂಎಲ್ಎಗಳಿದ್ರೆ ನಾಲ್ಕರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಉಳಿದ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಎಂಎಲ್ಎಗಳಿದ್ದಾರೆ ಇನ್ನೊಂದು ವಿಚಾರ ಅಂದರೆ ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳ ಪೈಕಿ ಎರಡು ಎಸ್ಸಿ ಮತ್ತು ಒಂದು ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ ಮೈಸೂರು ಜಿಲ್ಲೆಯ ಟಾಪ್ ಎಂಎಲ್ಎ ಯಾರು ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆಸ್ತಿ ವಿವರದ ಪ್ರಕಾರ ಮೈಸೂರು ಜಿಲ್ಲೆಯ ಶ್ರೀಮಂತ ಎಂಎಲ್ಎ ಅಂದ್ರೆ ಅದು ಕೆಆರ್ ನಗರ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ ಸಾರಾ ಮಹೇಶ್ ಇವರ ಬಳಿ ನಲವತ್ಮೂರು ಕೋಟಿಯ ಆಸ್ತಿ ಇತ್ತು ಕಮ್ಮಿ ಆಸ್ತಿ ಹೊಂದಿರೋ ಎಂಎಲ್ಎ ಅಂದ್ರೆ ಅದು ಹದಿನಾರು ಲಕ್ಷ ಆಸ್ತಿ ಹೊಂದಿದ್ದ ನಂಜನಗೂಡು ಕ್ಷೇತ್ರದ ಬಿಜೆಪಿ ಶಾಸಕ ಹರ್ಷವರ್ಧನ್ ಹೆಚ್ಚು ಶಿಕ್ಷಣ ಪಡೆದಿರೋದು ಅಂದ್ರೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬಿಬಿಎಸ್ ಮತ್ತು ಎಂಡಿ ಓದಿದ್ದಾರೆ ಕಮ್ಮಿ ಶಿಕ್ಷಣ ಪಡೆದಿರೋದು ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಎಂಟನೇ ತರಗತಿವರೆಗೆ ಓದಿದ್ದಾರೆ ಹೆಚ್ಚು ವಯಸ್ಸಾದ ಎಂಎಲ್ಎ ಅಂದ್ರೆ ಜೆಡಿಎಸ್ನ ಜಿಟಿ ದೇವೇಗೌಡ ಎಪ್ಪತ್ಮೂರು ವರ್ಷ ವಯಸ್ಸಲ್ಲಿ ಚಿಕ್ಕವರು ಅಂದ್ರೆ ಹೆಗ್ಗದೇವನಕೋಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಮೂವತ್ನಾಲ್ಕು ವರ್ಷ ಸೋ ಫ್ರೆಂಡ್ಸ್ ಇದಿಷ್ಟು ಮೈಸೂರು ಜಿಲ್ಲೆಯಲ್ಲಿ ಬರುವ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಯಾವುವು ಆ ಕ್ಷೇತ್ರಗಳನ್ನ ಯಾರು ಪ್ರತಿನಿಧಿಸುತ್ತಿದ್ದಾರೆ ಅವರ ಬಳಿ ಎಷ್ಟು ಆಸ್ತಿ ಇದೆ ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದೇ ತರ ನಿಮ್ಮ ಜಿಲ್ಲೆಯ ಶಾಸಕರ ಮಾಹಿತಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ